ನಮಸ್ಕಾರ ಸರ್ ಮೊಬೈಲ್ ಒಂದು ಸ್ವಲ್ಪ ಈ ಮುಂದೆ ನಿನ್ನೆ ಮತ್ತೆ ಮೊನ್ನೆ ಎಲ್ಲರಿಗೂ ತಮ್ಮೆಲ್ಲರ ಮೂಲಕ ಬಳ್ಳಾರಿ ಜಿಲ್ಲೆಯಲ್ಲಿ ಎಲ್ಲರಿಗೂ ಆಕ್ಚುಲಿ ಚೆನ್ನಾಗಿ ಒಂದು ಅವೇರ್ನೆಸ್ ಕ್ರಿಯೇಟ್ ಮಾಡಿದೀವಿ ಸೊ ನೀವೆಲ್ಲರೂ ಅದ ಮೆಸೇಜ್ ನ ಕ್ಯಾರಿ ಮಾಡಿದಿರಾ ಅದನ್ನ ಇವತ್ತು ಎಲ್ಲ ಮೀಡಿಯಾದಲ್ಲಿ ಟಿವಿ ನಲ್ಲಿ ಎಲ್ಲ ನೋಡಿದೀವಿ ಸಾಕಷ್ಟು ಜನಗಳಿಗೆ ಒಂದು ಅವೇರ್ನೆಸ್ ಬಂದಿದೆ ಅಂದ್ರೆ 10 ಗಂಟೆ ಒಳಗಡೆ ಎಲ್ಲ ರೆಸ್ಟ್ರಿಕ್ಷನ್ಸ್ ಮಾಡಬೇಕು ಯಾವ ಯಾವದು ಇದೆ ಅಂತ ಬಟ್ ಆದ್ರೂನು ಕೆಲವರು ಚಾನ್ಸಸ್ ತಗೊಳ್ಳೋದು ಅಥವಾ ಬೇರೆ ಯಾವುದು ಸುಮ್ಮನೆ ಏನೋ ಬೇರೆ ನೆಪದಲ್ಲಿ ಹೋಗೋದು ಅಂತವರು ಇರ್ತಾರೆ ಒಂದು ಒಳ್ಳೆ ಅವೇರ್ನೆಸ್ ಮತ್ತೆ ಎಲ್ಲರೂ ಕೈಂಡ್ ಆಫ್ ಅಂದ್ರೆ ಒಂದು ಪೊಲೀಸ್ ಪ್ರೆಸೆನ್ಸ್ ತೋರಿಸಬೇಕು ಮತ್ತೆ ನಾವು ಸುಮ್ಮನೆ ಹೋದ್ರೆ ಹೊರಗಡೆ ಬಿಡಲ್ಲ ಅಂತದ ಒಂದು ಮೆಸೇಜ್ ಹೋಗಬೇಕು ಅನ್ನೋದು ನಮ್ಮದು ಪ್ರಯತ್ನ ಸೋ ಕಾನೂನು ಬದ್ಧವಾಗಿ ಎಲ್ಲ ಸ್ಟ್ರಿಕ್ಟ್ ಆಗಿ ಏನಂದ್ರೆ ಯಾರ ಮೇಲೆ ಏನೋ ಯಾವ ರೀತಿಯಲ್ಲಿ ಫೋರ್ಸ್ ಯೂಸ್ ಮಾಡಂಗಿಲ್ಲ ಬಟ್ ಆದ್ರೆ ಯಾವ ರೀತಿಯಲ್ಲಿ ನಮಗೆ ಎಫ್ಐಆರ್ ಆಗುತ್ತೋ ಎಫ್ಐಆರ್ ಮಾಡಲೇಬೇಕು ಮತ್ತೆ ಆ ವೆಹಿಕಲ್ಸ್ ಎಲ್ಲ ಸೀಸ್ ಮಾಡುವಂತ ನಾವೆಲ್ಲ ನಿರ್ಧಾರ ಮಾಡಿದೀವಿ ಅದೇ ರೀತಿಯಲ್ಲಿ ಇವತ್ತು ಆಲ್ ದಿ ಬಳ್ಳಾರಿ ಸಿಟಿ ಆಫೀಸರ್ ಡಿವೈಎಸ್ಪಿ ಅಂಡ್ ಇನ್ಸ್ಪೆಕ್ಟರ್ಸ್ ಮತ್ತೆ ನಮ್ಮ ಡಿಆರ್ ಟೀಮ್ಸ್ ಗಳು ಎಲ್ಲರ ಜೊತೆ ಇವತ್ತು ಒಂದು ರೂಟ್ ಮಾರ್ಚ್ ಅಂದ್ರೆ ವೆಹಿಕಲ್ ಜೊತೆ ಎಲ್ಲ ಹೋಲ್ ಬಳ್ಳಾರಿ ಸಿಟಿನಲ್ಲಿ ಏನೇನು ಕಮರ್ಷಿಯಲ್ ಏರಿಯಾಸ್ ಗಳು ಇದಾವೆ ನಮಗೆ ಮತ್ತೆ ಮಾರ್ಕೆಟ್ ಏರಿಯಾ ಏನೇನಿದೆ ಅವೆಲ್ಲ ಅದರಲ್ಲಿ ಒಂದು ಅವೇರ್ನೆಸ್ ಕ್ರಿಯೇಟ್ ಮಾಡಬೇಕಂತ ಒಂದು ರೂಟ್ ಮಾರ್ಚ್ ಈಗ ಮಾಡ್ತಾ ಇದ್ದೀವಿ ದಯವಿಟ್ಟು ನೀವು ಫಾಲೋ ಮಾಡಿ ಅದೇ ರೀತಿಯಲ್ಲಿ ಜನಗಳಿಗೆ ಜಾಸ್ತಿ ಇದನ್ನ ಬಗ್ಗೆ ಒಂದು ತಿಳುವಳಿಕೆ ಆಗಬೇಕು ಅಂತ ತಮ್ಮೂಲಗೆಲ್ಲ ವಿನಂತಿ ಮಾಡ್ತಾ ಇದ್ದೀವಿ ಥ್ಯಾಂಕ್ ಯು ಹೊರಗಡೆ ಬಂದ್ರೆ ಈಗ ಹಾಸ್ಪಿಟಲ್ ನಂತರ ಬಹುತೇಕ ಲಾಕ್ಡೌನ್ ಟೈಮ್ನಲ್ಲೂ ಇದೇ ರೀತಿ ಅನಗತ್ಯವಾಗಿ ನೆಪಗಳನ್ನು ಹೇಳ್ತಾರ ಈಗ ಸಿ ಅದಕ್ಕೆ ಈಗ ಅನಗತ್ಯವಾಗಿ ಏನು ಅವಸರ ಇಲ್ಲದ್ರೆ ಯಾವುದೋ ನೆಪ ಇಟ್ಕೊಂಡು ಬಂದರೆ ನಮಗೆ ಗೊತ್ತಾಗುತ್ತೆ ಎಲ್ಲರಿಗೂ ಗೊತ್ತಾಗುತ್ತೆ ಅದು ಅಂಥವ್ರನ್ನ ಡೆಫಿನೆಟ್ಲಿ ವೆಹಿಕಲ್ ಸೀಸ್ ಮಾಡಿದೀವಿ ಲಾಸ್ಟ್ ಟೈಮ್ ನಮಗೆಲ್ಲರಿಗೂ ಗೊತ್ತಿದೆ ಅದೇ ರೀತಿಯಲ್ಲಿ ಈವಾಗಲೂ ಮಾಡ್ತೀವಿ ಸೊ ಇದು ಯಾವುದೋ ನಾವು ಇಷ್ಟಪಟ್ಟು ಮಾಡೋದು ಅಂತಲ್ಲ ಇದು ಎಲ್ಲರಿಗೋಸ್ಕರ ಮಾಡ್ತಾ ಇದ್ದದ ಕೆಲಸ ಸೊ ಎಲ್ಲರೂ ಇದಕ್ಕೆ ಸಹಕಾರ ಮಾಡಬೇಕು ಓಕೆ ಥ್ಯಾಂಕ್ ಯು ಸರ್